ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ತೆರೆಮರೆಯ ದುರಂತ ಕತೆ. ನಟಿ ನಿವೇದಿತಾ ಜೈನ್ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿ ಮರೆಯಾದ ಮುಗ್ಧ ಮೋಹಕ ಮಾದಕ ನಟಿ. ನಿವೇದಿತಾ 9 ಜೂನ್ 1979 ಜನಿಸಿದ್ದು. ತಂದೆ ಕ್ಯಾಪ್ಟನ್ ರಾಜೇಂದ್ರ ಜೈನ್ ಮತ್ತು ತಾಯಿ ಗೌರಿಪ್ರಿಯ. ಈಕೆ ಮೂಲತಃ ಮಲಯಾಳಿಯಾಗಿದ್ದರು. ತಂದೆ ತಾಯಿ ಬೆಂಗಳೂರಿನಲ್ಲಿ ನೆಲೆಸಿದ್ದ ಕಾರಣ ಈಕೆ ಕನ್ನಡತಿ ಎಂದರೂ ತಪ್ಪಾಗಲಾರದು. 1994 ಮಿಸ್ ಬೆಂಗಳೂರು ಪಟ್ಟವನ್ನು ಅಲಂಕರಿಸಿದಾಗ ಈಕೆಗಿನ್ನು ಹದಿಹರೆಯ. ಇಂತಹ ಅದ್ಭುತ ಅವಕಾಶದೊಂದಿಗೆ ಜೀವನ ಆರಂಭಿಸಿದಾಗ ಅದೆಷ್ಟೋ ಹೊಂಗನಸುಗಳನ್ನು ಹೊಂದಿದ್ದಳು. ಆದರೆ ಈ ಅದೃಷ್ಟ ಹೇಗೆ ಇರಲಿಲ್ಲವೇನೋ. ಸಾಧಿಸಿ ಬೆಳ್ಳಿತೆರೆಯಲ್ಲಿ ಮಿಂಚಬೇಕಾಗಿದ್ದ ಈ ನಟಿ ದುರಂತ ನಾಯಕಿಯಾದಳು. ಮಿಸ್ ಬೆಂಗಳೂರು ಎನಿಸಿಕೊಂಡಿದ್ದ ನಿವೇದಿತಾ ಜೈನ್ ಕೇವಲ 19 ಏರು ಯೌವನದಲ್ಲೇ ದುರಂತ ಅಂತ್ಯವನ್ನು ಕಂಡಳು. ಇವಳ ದುರಂತ ಒಂದು ರಹಸ್ಯ. ಆಕೆಯೊಂದಿಗೆ ತಳುಕು ಹಾಕಿಕೊಂಡಿದ್ದ ಹೆಸರುಗಳು ಮತ್ತು ರಹಸ್ಯ. ಸಾವಂತು, ಗುಪ್ತ, ಗೌಪ್ಯ. ಕೇವಲ 19 ವಯಸ್ಸಿಗೆ ಸಾವನ್ನು ಒಪ್ಪಿದ್ದು ಮಾತ್ರ ಇನ್ನೂ ನಿಗೂಢ. ಮಿಸ್ ಬೆಂಗಳೂರು ಪಟ್ಟದರ್ಶಿಯಾದಾಗ ಸ್ವಂತ ರಾಜ್ಕುಮಾರ್ ಹೋಮ್ ಪ್ರೊಡಕ್ಷನ್ ತಂಡ ಆಕೆಯನ್ನು ಸಂಪರ್ಕಿಸಿ ಸಿನಿಮಾ ಅವಕಾಶಗಳನ್ನು ನೀಡಿತು. ಬೆಳ್ಳಿ ಪರದೆಯ ಮೇಲೆ ಆಕೆ ನಕ್ಷತ್ರದ ಛಾಪನ್ನು ಮೂಡಿಸಿದ ಪ್ರಥಮ ಚಲನಚಿತ್ರ ಶಿವರಂಜಿನಿ, ಶಿವಸೈನ್ಯ, ಅಮೃತವರ್ಷಿಣಿ, ಬಾಳಿದ ಮನೆ, ಹೀಗೆ ಹಲವು ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಈಕೆಗೆ ಪ್ರೇಮರಾಗ ಹಾಡುಗಿಳತಿ ಚಿತ್ರ ಪ್ರೇಮದೇವತೆ ಎಂಬ ಬಿರುದನ್ನು ನೀಡಿತ್ತು. ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿತ್ತೆಂದರೆ, ಜೈನ್ ವ್ಯಾಪಾರಸ್ಥನೊಬ್ಬ ಆಕೆಯ ಮೂರ್ತಿಯನ್ನಿರಿಸಿ ದೇವಸ್ಥಾನವೊಂದನ್ನು ಕಟ್ಟಲು ತಯಾರಿ ನಡೆಸಿದ್ದ. ಇದಾದ ಮೇಲೆ ಆಕೆಯ ಕೆಲ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು ಗಳಿಸಲಿಲ್ಲ. ಇದು ಚಿತ್ರರಂಗದಲ್ಲಿ ಸಾಮಾನ್ಯ. ಹೀಗಿದ್ದ ನಿವೇದಿತಾ ಮಿಸ್ ಇಂಡಿಯಾ ಸೌಂದರ್ಯ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ತಯಾರಿ ನಡೆಸುತ್ತಿದ್ದಳು. ಅದಾಗಲೇ ಆಕೆಯ ಅಭಿಮಾನಿಗಳಿಗೆ ಬರಸಿಡಿಲಿನಂತೆ ಬಂದ ಸುದ್ದಿ 1994 May 17 ರಾತ್ರಿ ಎಂದು ಆಕೆ ಮಹಡಿಯಿಂದ ಬಿದ್ದದ್ದು. ಸತತ 24 ದಿನಗಳ ಸಾವು ಬದುಕಿನ ಹೋರಾಟದಿಂದ ಆಕೆ ಶಾಶ್ವತವಾಗಿ ಎಂದು ಭಾರತ ಲೋಕಕ್ಕೆ ತೆರಳಿದ್ದಳು. ನಿವೇದಿತ ಸಾವಿನ ನಂತರ ಆಕೆಯ ಬದುಕಿನಲ್ಲಿ ಕೆಲವು ಪುಟಗಳು ತೆರೆದುಕೊಂಡವು. ಕೆಲವು ರಂಜನೀಯ, ಕೆಲವು ವಿಷಾದ ಭರಿತ. ಚಲನಚಿತ್ರ ಲೋಕವು ಹೇಳುವ ಪ್ರಕಾರ ನಿವೇದಿತಾಳ ತಾಯಿ ಪ್ರಬಲ ಮತ್ತು ಅತಿ ಮಹತ್ವಾಕಾಂಕ್ಷೆ ಉಳ್ಳವರಾಗಿದ್ದು, ಈ ಸ್ವಭಾವ ನಿವೇದಿತಾಳ ಶೂಟಿಂಗ್ ವೇಳಾಪಟ್ಟಿಯನ್ನು ಪಲ್ಲಟಗೊಳಿಸಿತ್ತು. ಅಲ್ಲದೆ ಆಕೆಯನ್ನು ರಾಜಕೀಯ ಸೇರುವಂತೆಯೂ ಆಕೆಯ ತಾಯಿ ಬಲವಂತಪಡಿಸುತ್ತಿದ್ದರು. ಅದರಂತೆ ಈಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮಹಿಳಾ ವಿಭಾಗದಲ್ಲೂ ಹೆಜ್ಜೆ ಇಡಲು ಶುರು ಮಾಡಿದ್ದಳು. ಹಾಗೆಯೇ ಈಕೆಯ ಹೆಸರು ಮುಖ್ಯಮಂತ್ರಿ GH ಪಟೇಲ್ರೊಂದಿಗೆ ತಳುಕು ಹಾಕಿಕೊಂಡಿತ್ತು. ಇದು ಕೂಡ ಆಕೆಗೆ ಸಾವಿಗೆ ಒಂದು ಕಾರಣವಿರಬಹುದೆಂದು ಪರಿಗಣಿಸಲಾಗುತ್ತೆ. ಅದರಂತೆ ಹಿರಿಯ ನಟರೊಬ್ಬರ ಮಗ ಕೂಡ ನಿವೇದಿತಾ ಸಾವಿಗೆ ಕಾರಣನೆಂದು ಹೇಳಲಾಗಿದೆ. ಅಂತೆಯೇ ಒಂದರ ಹಿಂದೆ ಒಂದು ಸೋತ ಚಲನಚಿತ್ರಗಳು, ಹೊಸ ಅವಕಾಶಗಳ ಕೊರತೆ ನಿವೇದಿತಾಳನ್ನು ಖಿನ್ನತೆಗೆ ಈಡು ಮಾಡಿತ್ತು. ಆದ್ದರಿಂದ ಆಕೆ ಆತ್ಮಹತ್ಯೆ ಮಾಡಿಕೊಂಡಳು ಎನ್ನಲಾಗುತ್ತದೆ. ಆದರೆ ಪೊಲೀಸ್ ವರದಿಗಳು ಇದನ್ನು ಅಲ್ಲಗೆಳೆಯುತ್ತವೆ. ನಿವೇದಿತಾ ತಾರಸಿಯಿಂದ ಬಿದ್ದಾಗ ಆಕೆ ನೃತ್ಯಾಭ್ಯಾಸ ಮಾಡುತ್ತಿದ್ದಳು ಎಂದು ಆಕೆಯ ತಾಯಿ ತಂದೆ ಒಮ್ಮೆ ಹೇಳಿಕೆ ನೀಡಿದರೆ, ಮತ್ತೊಮ್ಮೆ ಆಕೆ ಮಿಸ್ ಇಂಡಿಯಾ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕ್ಯಾಟ್ ವಾಕ್ ಮಾಡುತ್ತಿದ್ದಳು ಎಂದು ಹೇಳಿಕೆ ನೀಡಿದ್ದರು. ಇದು ಇನ್ನೂ ಗೊಂದಲಮಯವಾಯಿತು. ಕೆಲ ಗಾಳಿ ಸುದ್ದಿಗಳ ಪ್ರಕಾರ ನಿವೇದಿತಾಳ ತಾಯಿಯೇ ಆಕೆಯನ್ನು ಮೇಲಿನಿಂದ ಕೆಳಗೆ ತಳ್ಳಿದರು ಎನ್ನಲಾಗುತ್ತದೆ. ಆದರೆ ಯಾವುದು ಸತ್ಯ, ಯಾವುದು ಸುಳ್ಳು ಎಂದು ಹೇಳಲಾಗದು. ಇದೊಂದು ಚಿದಂಬರ ರಹಸ್ಯ. ಆಸ್ಪತ್ರೆಯಲ್ಲಿ ಬದುಕಿಗಾಗಿ ನಿವೇದಿತಾಳ ತಂದೆ ಆಕೆಗೆ ರಿಂಕಿ ಎಂದು ಮರುನಾಮಕರಣ ಮಾಡಿದರು. ಆಕೆಗಾಗಿ ರೇಖಿ, ಮಹಿಕಾರಿ, ಹೋಮಿಯೋಪತಿ, ಹೀಗೆ ಹಲವು ವೈದ್ಯಕೀಯ ಉಪಚಾರವನ್ನು ಮಾಡಲಾಯಿತು. ಪೂಜೆ ಪುನಸ್ಕಾರಗಳು ನಡೆದವು. ಆದರೆ ಇದ್ಯಾವುದು ಫಲಿಸಲಿಲ್ಲ. ಕೊನೆಗೆ 24 ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡಿದ ನಿವೇದಿತಾ ಜೈನ್ ನಮ್ಮನ್ನು ಅಗಲಿದರು. ಈ ಮೂಲಕ ದುರಂತ ನಾಯಕಿಯಾಗಿ ಎಲ್ಲರ ಮನೆ ಮಾತಾಗಿದ್ದಾಳೆ.